ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಇಂದ ಹೊಸ ನೋಟಿಫಿಕೇಶನ್ ಬಂದಿದೆ, ಯುಪಿಎಸ್ಸಿ ಇಂದ ಹೊಸ ನೋಟಿಫಿಕೇಶನ್ಸ್ ಬಂದಿದೆ. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ವಿ. ನೋಡ್ರಿ, ವೇಕೆನ್ಸಿ ಡೀಟೇಲ್ಸ್ ಇರ್ತಿದ್ರೆ ಅದಕ್ಕಿಂತ ಮುಂಚೆ ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತ www.upsconline.nic.in ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಫಸ್ಟ್ ಇರುವಂತದ್ದು 26 ವೇಕೆನ್ಸೀಸ್ ಇದೆ ಫಾರ್ ಅ ಪೋಸ್ಟ್ ಆಫ್ ಸ್ಪೆಷಲಿಸ್ಟ್ ಗ್ರೇಡ್ 3 माइक्रोबायोलॉजी और बैक्टीरियोलॉजी डिपार्टमेंट ऑफ हेल्थ एंड फैमिली वेलफेयर मिनिस्ट्री ऑफ हेल्थ एंड फैमिली वेलफेयर. नोड्री 26 वेकेन्सी है. एल्लेंद्रे स्पेशलिस्ट ग्रेड 3 माइक्रोबायोलॉजी एंड बैक्टीरियोलॉजी ಒಳಗಡೆ. ಸೋ ಹಾಗಾದ್ರೆ ಇದಕ್ಕೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಏನಿದೆ ಅಂತಂದ್ರೆ, as indicated in a part A section A in schedule 6 of the CH amendment rules 2019 that doctor of medicine bacteriology, diploma of national board bacteriology, doctor of medicine microbiology, diplomate national board microbiology, bachelor of medicines and bachelor of surgery with master of science in medical bacteriology, master of science in medical microbiology with doctor of philosophy medical bacteriology or master of science bacteriology with doctor of philosophy in bacteriology or master of science in medical microbiology with ಡಾಕ್ಟರ್ ಆಫ್ ಫಿಲಾಸಫಿ ಇನ್ ಮೆಡಿಕಲ್ ಮೈಕ್ರೋಬಯಾಲಜಿ. ನೋಡ್ರಿ, ಇದ್ರಲ್ಲಿ ಒಂದು ಕ್ವಾಲಿಫಿಕೇಶನ್ಸ್ ಇದ್ರು ನೀವು ಅರ್ಹತೆ ಪಡೆದುಕೊಳ್ತೀರಾ. ಸೊ ಇಲ್ಲಿ ನಿಮ್ಮ ಪೇ ಲೆವೆಲ್ ಮತ್ತೆ ಏಜ್ ಲಿಮಿಟ್ ಅನ್ನ ನೋಡೋದಾದ್ರೆ, ನೋಡ್ರಿ, ಪೇ ಲೆವೆಲ್ ನಿಮ್ಗೆ 11th ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಜೊತೆಗೆ ನಿಮ್ಗೆ 40 ವರ್ಷ ವಯೋಮಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇರುವಂತ ವೇಕೆನ್ಸೀಸ್ ನೋಡ್ರಿ, 15 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಸ್ಪೆಷಲಿಸ್ಟ್ ಗ್ರೇಡ್ 3 ಪ್ಯಾಥಾಲಜಿ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಸೊ ಡಿಪಾರ್ಟ್ಮೆಂಟ್ ಆಫ್ ಪ್ಯಾಥಾಲಜಿ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಒಳಗಡೆ ಈ ಸ್ಪೆಷಲಿಸ್ಟ್ ಗ್ರೇಡ್ ಪ್ಯಾಥಾಲಜಿ ಹುದ್ದೆಗಳಿಗೆ ನಿಮ್ಮ ವೇಕೆನ್ಸೀಸ್ ಇದೆ. ಸೊ ನೋಡ್ರಿ, ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ, ಡಾಕ್ಟರ್ ಆಫ್ ಮೆಡಿಸಿನ್ ಪ್ಯಾಥಾಲಜಿ, ಡಿಪ್ಲೊಮೇಟ್ ನ್ಯಾಷನಲ್ ಬೋರ್ಡ್ ಆಫ್ ಪ್ಯಾಥಾಲಜಿ ಆರ್ ಡಾಕ್ಟರ್ ಆಫ್ ಫಿಲಾಸಫಿ ಪ್ಯಾಥಾಲಜಿ, ಡಾಕ್ಟರ್ ಆಫ್ ಸೈನ್ಸ್ ಪ್ಯಾಥಾಲಜಿ, ಇದರಲ್ಲಿ ಯಾವ್ದಾದ್ರು ಒಂದು ಓದ್ಕೊಂಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇಲ್ಲಿ ಕೂಡ ನಿಮ್ಗೆ 11 ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಜೊತೆಗೆ ನಿಮ್ಮ ವಯೋಮಿತಿ 40 ವರ್ಷ ಮೀರಿರಬಾರದು. ನೆಕ್ಸ್ಟ್ ಇರುವಂತಹ ವೇಕೆನ್ಸೀಸ್ 2 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಸರ್ಜನ್ ಮೆಡಿಕಲ್ ಆಫೀಸರ್ಸ್ ಇನ್ ಫರಕಾ ಬ್ಯಾರೇಜ್ ಪೊರಕ್ ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸ್ ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಸರ್ವೇಷನ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಸೊ ನೋಡ್ರಿ, ಇರೋದು ಅಸಿಸ್ಟೆಂಟ್ ಸರ್ಜನ್ ಅಥವಾ ಮೆಡಿಕಲ್ ಆಫೀಸರ್ ಹುದ್ದೆಗಳಿಗೆ. ಸೊ ಪೇ ಸ್ಕೇಲ್ ಬಂದು 10th ಪೇ ಸ್ಕೇಲ್ ಇರುತ್ತೆ. ಜೊತೆಗೆ 35 ವರ್ಷ ವಯೋಮಿತಿಯನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿದೆ ಅಂದ್ರೆ, ರೆಕಗ್ನೈಸ್ಡ್ ಮೆಡಿಕಲ್ ಕ್ವಾಲಿಫಿಕೇಶನ್ ಇನ್ಕ್ಲೂಡೆಡ್ ಇನ್ ದ ಫಸ್ಟ್ ಶೆಡ್ಯೂಲ್ ಆರ್ ಸೆಕೆಂಡ್ ಶೆಡ್ಯೂಲ್ ಆಫ್ Part 2 of the third schedule, other than the lieutenant qualifications to the Indian Medical Council Act 1956, shall also fulfill the conditions stipulated in the Section 3 of the said Act. ಅಂದ್ರೆ ನೋಡ್ರಿ, ಆ ಆಕ್ಟ್ ಪ್ರಕಾರ ಏನ್ ಕ್ವಾಲಿಫಿಕೇಶನ್ಸ್ ಇರುತ್ತಲ್ಲ ಅವುಗಳನ್ನ ನೀವು ಹೊಂದಿರಬೇಕಾಗುತ್ತೆ. ನೆಕ್ಸ್ಟ್ ಇರುವಂತಹ ಹುದ್ದೆ 2 ಸೀನಿಯರ್ ಅಸಿಸ್ಟೆಂಟ್ ಕಂಟ್ರೋಲ್ ಆಫ್ ಮೈನ್ಸ್ ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ ಅಂಡ್ ಮಿನಿಸ್ಟ್ರಿ ಆಫ್ ಮೈನ್ಸ್ ಒಳಗಡೆ. ಸೊ ನೋಡ್ರಿ, ಇಲ್ಲಿ 40 ವರ್ಷ ನಿಮ್ಮ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಲೆವೆಲ್ ಪೇ ನ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ 11 ಅನ್ನ ನಿಮ್ಗೆ ಪೇ ಸ್ಕೇಲ್ ಅಲ್ಲಿ ಕೊಡ್ತಾರೆ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಇನ್ ಮೈನಿಂಗ್ ಇಂಜಿನಿಯರಿಂಗ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್. ಸೊ ನೋಡ್ರಿ, ಮೈನಿಂಗ್ ಇಂಜಿನಿಯರಿಂಗ್ ಒಳಗೆ ನೀವು ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಒಳಗೆ BA ನ ಕಂಪ್ಲೀಟ್ ಮಾಡಿರ್ಬೇಕು. ಜೊತೆಗೆ 5 years ಎಕ್ಸ್ಪೀರಿಯನ್ಸ್ ಇನ್ ಕೋರ್ ಮೈನಿಂಗ್ ಆಕ್ಟಿವಿಟಿ. 5 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಮೈನಿಂಗ್ ಆಕ್ಟಿವಿಟಿ ಒಳಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಜೊತೆಗೆ ಮ್ಯಾನೇಜರಿಯಲ್ ಪೊಸಿಷನ್ ಇನ್ ಮೆಟಾಲಿಫೆರಸ್ ನಾನ್ ಕೋಲ್ ಮೈಲ್ಸ್ ವಿಚ್ ಇನ್ಕ್ಲೂಡ್ಸ್ ದ ಪೀರಿಯಡ್ ಆಫ್ ಗ್ರಾಜುಯೇಟ್ ಆರ್ ಮ್ಯಾನೇಜ್ಮೆಂಟ್ ಆರ್ ಜೂನಿಯರ್ ಟ್ರೈನಿ ಇಂಜಿನಿಯರ್. ಇದ್ರ ಜೊತೆಗೆ ನೋಡ್ರಿ, ನಿಮಗೆ ಮ್ಯಾನೇಜರಿಯಲ್ ಪೊಸಿಷನ್ ಒಳಗೆ ನೀವು ಮೆಟಾಲಿಫೆರಸ್ ಅಂದ್ರೆ ನಾನ್ ಕೋಲ್ ಮೈನ್ಸ್ ಒಳಗೆ ನೀವು 5 ವರ್ಷ ಕೆಲಸವನ್ನ ಮಾಡಿರಬೇಕು. ಅಥವಾ ಇನ್ನೊಂದೇನಪ್ಪ ಅಂದ್ರೆ, ಮಾಸ್ಟರ್ ಆಫ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಇನ್ ಮೈನಿಂಗ್ ಇಂಜಿನಿಯರಿಂಗ್ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಸೊ ನೋಡ್ರಿ, ನೀವು ಮೈನಿಂಗ್ ಮತ್ತೆ ಇಂಜಿನಿಯರಿಂಗ್ ಒಳಗೆ ನೋಡ್ರಿ ಮಾಸ್ಟರ್ ಆಫ್ ಇಂಜಿನಿಯರಿಂಗ್ MTech ಅಥವಾ ME ಮಾಡಿದ್ರು ಸಹ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ನಿಮ್ಗೆ ಮೈನಿಂಗ್ ಆಕ್ಟಿವಿಟಿ ಒಳಗೆ 3 ವರ್ಷ ಅನುಭವ ಇರಬೇಕಾಗತ್ತೆ. ನೆಕ್ಸ್ಟ್ ಇರುವಂತಹ ಹುದ್ದೆ 6 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಲೆಕ್ಚರರ್ ಅನಾಟಮಿ ಡೈರೆಕ್ಟರ್ ಆಫ್ ಆಯುಷ್ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಡೆಲ್ಲಿ. ಸೊ ನೋಡ್ರಿ, 6 ವೇಕೆನ್ಸೀಸ್ ಇದೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಲೆಕ್ಚರರ್ ಅನಾಟಮಿಗೆ. ಸೊ ಇಲ್ಲಿ ಪೇ ಸ್ಕೇಲ್ ನಿಮಗೆ 10th ಲೆವೆಲ್ ಅಲ್ಲಿ ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಸೊ 40 ವರ್ಷ ವಯೋಮಿತಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ. ಸೊ ನೋಡ್ರಿ, ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂದ್ರೆ, ಪೋಸ್ಟ್ ಗ್ರಾಜುಯೇಷನ್ ಕ್ವಾಲಿಫಿಕೇಶನ್ ಇನ್ ಹೋಮಿಯೋಪತಿ ದ ಕ್ವಾಲಿಫಿಕೇಶನ್ ಶಾಲ್ ಬಿ the one included in the second schedule of the Homeopathy Central Council Act 1973. So, new ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಹೋಮಿಯೋಪತಿ ಒಳಗೆ. ಅದು ಕೂಡ ಸೆಕೆಂಡ್ ಶೆಡ್ಯೂಲ್ ಆಫ್ ಹೋಮಿಯೋಪತಿ ಸೆಂಟ್ರಲ್ ಕೌನ್ಸಿಲ್ ಆಕ್ಟ್ 1973 ಒಳಗಡೆ ಇರುತ್ತಲ್ಲ ಅದೇ ಇರಬೇಕಾಗುತ್ತೆ. ಅಥವಾ ಪೋಸ್ಟ್ ಗ್ರಾಜುಯೇಟ್ ಮೆಡಿಕಲ್ ಡಿಗ್ರಿ ಇನ್ ಕನ್ಸರ್ನ್ ಸಬ್ಜೆಕ್ಟ್ ರೆಕಗ್ನೈಸ್ಡ್ ಬೈ ದ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ನೋಡ್ರಿ ಮೆಡಿಕಲ್ ಡಿಗ್ರಿ ಒಳಗೆ ನೀವು ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಇರುವಂತಹ ವೇಕೆನ್ಸೀಸ್ ಯಾವ್ದಪ್ಪ ಅಂದ್ರೆ 4 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಆರ್ ಲೆಕ್ಚರರ್ Community Medicines, Directorate of Ayush, Department of Health and Family Welfare, Government of National Capital Territory. So, pay scale ಬಂದು 10th pay scale ಅನ್ನು ನಿಮಗೆ ಇಲ್ಲಿ ಕೊಡ್ತಾರೆ. ಸೊ ವಯೋಮಿತಿ ನೋಡೋದಾದ್ರೆ 40 ವರ್ಷ ವಯೋಮಿತಿ ಕೊಟ್ಟಿರ್ತಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡೋದಾದ್ರೆ ನೋಡ್ರಿ ಪೋಸ್ಟ್ ಗ್ರಾಜುಯೇಟ್ ಕ್ವಾಲಿಫಿಕೇಶನ್ ಇನ್ ಹೋಮಿಯೋಪತಿ ದ ಕ್ವಾಲಿಫಿಕೇಶನ್ ಶಾಲ್ ಬಿ ಒನ್ ಇನ್ಕ್ಲೂಡೆಡ್ ಇನ್ ದ ಸೆಕೆಂಡ್ ಶೆಡ್ಯೂಲ್ ಆಫ್ ದ ಹೋಮಿಯೋಪತಿ ಸೆಂಟ್ರಲ್ ಆಕ್ಟ್ 1973 ಆರ್ ಪೋಸ್ಟ್ ಗ್ರಾಜುಯೇಟ್ ಮೆಡಿಕಲ್ ಡಿಗ್ರಿ ಇನ್ ಕನ್ಸರ್ನ್ ಸಬ್ಜೆಕ್ಟ್ ರೆಕಗ್ನೈಸ್ಡ್ ಬೈ ದ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಅಂದ್ರೆ ನೋಡ್ರಿ ಮೇಲ್ಗಡೆ ಏನ್ ಕ್ವಾಲಿಫಿಕೇಶನ್ಸ್ ಇತ್ತಲ್ಲ ಅದೇ ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ನೆಕ್ಸ್ಟ್ ಇರುವಂತಹ ಹುದ್ದೆ 4 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಲೆಕ್ಚರ್ ಫಾರೆನ್ಸಿಕ್ ಮೆಡಿಸಿನ್ ಅಂಡ್ ಟಾಕ್ಸಿಕೋಲಜಿ ಡೈರೆಕ್ಟರೇಟ್ ಆಫ್ ಆಯುಷ್ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ. ಸೊ ನೋಡ್ರಿ ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಲೆಕ್ಚರ್ ಹುದ್ದೆ ಫಾರೆನ್ಸಿಕ್ ಮೆಡಿಸಿನ್ ಮತ್ತೆ ಟಾಕ್ಸಿಕಾಲಜಿಯಲ್ಲಿ ಇದೆ. ಸೊ ನಿಮ್ಗೆ ಇಲ್ಲಿ ಲೆವೆಲ್ 10 ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಜೊತೆಗೆ 40 ವರ್ಷ ವಯೋಮಿತಿ ಸಡಿಲಿಕೆ ಏನಿಲ್ಲ ನಿಮ್ಗೆ ಕೊಟ್ಟಿದ್ದಾರೆ. ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ನೋಡ್ರಿ ಇಲ್ಲಿ ಕೂಡ ನೀವು ಹೋಮಿಯೋಪತಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಜೊತೆಗೆ ಈ ಪದವಿ ಏನಪ್ಪ ಅಂದ್ರೆ ಸೆಕೆಂಡ್ ಶೆಡ್ಯೂಲ್ ಅಥವಾ 2ನೇ ಶೆಡ್ಯೂಲ್ ಹೋಮಿಯೋಪತಿ ಏನ್ 2ನೇ ಶೆಡ್ಯೂಲ್ ಇದೆಯಲ್ಲ ಸೆಂಟ್ರಲ್ ಕೌನ್ಸಿಲ್ ಆಕ್ಟ್ 1973 ಅದರೊಳಗಡೆ ಇನ್ಕ್ಲೂಡ್ ಆಗಿರಬೇಕು. ಅಥವಾ ಪೋಸ್ಟ್ ಗ್ರಾಜುಯೇಟ್ ಮೆಡಿಕಲ್ ಡಿಗ್ರಿನ ನೀವು ಕನ್ಸರ್ನ್ ಅಂದ್ರೆ ಫಾರೆನ್ಸಿಕ್ ಮತ್ತೆ ಟಾಕ್ಸಿಕಾಲಜಿ ಏನಿದೆಯಲ್ಲ ಅದರೊಳಗೆ ಪಡೆದಿರಬೇಕಾಗತ್ತೆ. ನೋಡ್ರಿ ನೆಕ್ಸ್ಟ್ ಇರುವಂತಹ ವೇಕೆನ್ಸೀಸ್ ಯಾವ್ದಪ್ಪ ಅಂದ್ರೆ 4 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಆರ್ ಲೆಕ್ಚರ್ ಇನ್ ಗೈನಕಾಲಜಿ ಅಂಡ್ ಒಬ್ಸ್ಟೆಟ್ರಿಕ್ಸ್ Directorate of Ayush, Department of Health and Family Welfare, Government of National Capital Territory, Delhi. ಇಲ್ಲಿ ಕೂಡ ನೋಡ್ರಿ ಪೇ ಸ್ಕೇಲ್ 10 ಇರುತ್ತೆ. 11th ಪೇ ಸ್ಕೇಲ್ 7 ಪೇ ಸ್ಕೇಲ್ ಪ್ರಕಾರ ಲೆವೆಲ್ 10 ಅಲ್ಲಿ ನಿಮ್ಗೆ ಪೇಮೆಂಟ್ ಅನ್ನ ಸ್ಯಾಲರಿ ಅನ್ನ ಕೊಡ್ತಾರೆ. 40 ವರ್ಷ ವಯೋಮಿತಿಯನ್ನ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲೂ ಕೂಡ ನೀವು ಸ್ನಾತಕೋತ್ತರ ಪದವಿಯನ್ನ ಮಾಡಿರ್ಬೇಕು ಹೋಮಿಯೋಪತಿ ಒಳಗೆ. ಇದೇನಪ್ಪ ಅಂದ್ರೆ ಸೆಂಟ್ರಲ್ ಕೌನ್ಸಿಲ್ ಆಫ್ 1973 ದ ಸೆಕೆಂಡ್ ಶೆಡ್ಯೂಲ್ ಅಥವಾ 2ನೇ ಶೆಡ್ಯೂಲ್ ಒಳಗೆ ಇರಬೇಕಾಗತ್ತೆ. ಅಥವಾ ನೀವು ಸ್ನಾತಕೋತ್ತರ ಪದವಿಯನ್ನ ಈ ಒಂದು ಗೈನಕಾಲಜಿ ಮತ್ತೆ ಆಬ್ಸ್ಟೆಟ್ರಿಕ್ಸ್ ಒಳಗಡೆ ಮಾಡಿರ್ಬೇಕಾಗತ್ತೆ. ನೆಕ್ಸ್ಟ್ ಇರುವಂತಹ ಹುದ್ದೆ 8 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಲೆಕ್ಚರರ್ ಹೋಮಿಯೋಪತಿಕ್ ಮಟೀರಿಯಾ ಮೆಡಿಕಾ. ನೋಡ್ರಿ ಈ ಲೆಕ್ಚರರ್ ಮಟೀರಿಯಾ ಮೆಡಿಕಾ ಇದು ಕೂಡ ಡೈರೆಕ್ಟರೇಟ್ ಆಫ್ ಆಯುಷ್ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಒಳಗಡೆ ಇದೆ. ಪೇ ಸ್ಕೇಲ್ ನೋಡೋದಾದ್ರೆ ಲೆವೆಲ್ 10 ಪೇ ಸ್ಕೇಲ್ ಇರುತ್ತೆ. ಜೊತೆಗೆ 40 ವರ್ಷ ವಯೋಮಿತಿನ ಕೊಟ್ಟಿರ್ತಾರೆ. ಇಲ್ಲೂ ಕೂಡ ಏನಪ್ಪ ಅಂದ್ರೆ ಮೇಲ್ಗಡೆ ಹೇಳ್ದಂಗೆ ನೋಡ್ರಿ ನೀವೇನಪ್ಪ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಅನ್ನ ಹೋಮಿಯೋಪತಿ ಒಳಗೆ ಮಾಡಿರ್ಬೇಕು. ಜೊತೆಗೆ ಈ ಒಂದು ಹೋಮಿಯೋಪತಿ ಏನ್ ಮಾಡಿರ್ತಾರಲ್ಲ ಸೆಂಟ್ರಲ್ ಕೌನ್ಸಿಲ್ ಆಕ್ಟ್ 1973 ದ ಸೆಕೆಂಡ್ ಶೆಡ್ಯೂಲ್ ಒಳಗೆ ಇದು ಇರಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ 5 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಆರ್ ಲೆಕ್ಚರರ್ ಹೋಮಿಯೋಪತಿಕ್ ಫಾರ್ಮಸಿ ಡೈರೆಕ್ಟರ್ ಆಫ್ ಆಯುಷ್ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಡೆಲ್ಲಿ. ಸೊ ಇಲ್ಲಿ ಕೂಡ ಲೆವೆಲ್ 10 ಪೇ ಸ್ಕೇಲ್ ಅನ್ನ ಕೊಡ್ತಾರೆ. 40 ವರ್ಷ ವಯೋಮಿತಿ ಇರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಕೂಡ ಸೇಮ್ ಇರುತ್ತೆ. ಸೊ 9 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಆರ್ ಲೆಕ್ಚರ್ ಆರ್ಗನ್ ಆಫ್ ಮೆಡಿಸಿನ್ಸ್ ಇಲ್ಲೂ ಕೂಡ ನೋಡ್ರಿ ನಿಮ್ಗೆ ಸೇಮ್ ಆಯುಷ್ ಅಂಡರ್ ಇದು ಕೆಲಸ ಇರೋದ್ರಿಂದ ನೋಡ್ರಿ ಇಲ್ಲಿ ನಿಮ್ಗೆ ಲೆವೆಲ್ 10 ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಪೇ ಸ್ಕೇಲ್ ಅಲ್ಲಿ ಪೇಮೆಂಟ್ ಅನ್ನ ಕೊಡ್ತಾರೆ. ಜೊತೆಗೆ 40 ವರ್ಷ ವಯೋಮಿತಿ ಸಡಲಿಕ್ಕೆ ಇರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಕೂಡ ಇಲ್ಲಿ ಸೇಮ್ ಇರುತ್ತೆ. ನೆಕ್ಸ್ಟ್ ಇರೋದು 7 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಆರ್ ಲೆಕ್ಚರರ್ ಪ್ರಾಕ್ಟೀಸ್ ಆಫ್ ಮೆಡಿಸಿನ್. ಸೊ ಇಲ್ಲೂ ಕೂಡ ನಿಮಗೆ ನೋಡ್ರಿ ಸೇಮ್ ಏಜ್ 40 ಇಯರ್ಸ್ ವರೆಗೂ ನಿಮಗೆ ವಯೋಮಿತಿ ಸಡಲಿಕ್ಕೆ ಇರುತ್ತೆ. ಲೆವೆಲ್ 10 ಅಲ್ಲಿ ನಿಮಗೆ ಪೇ ಸ್ಕೇಲ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಯಾಲರೀಸ್ ಅನ್ನ ಕೊಡ್ತಾರೆ. ಇಲ್ಲೂ ಕೂಡ ನೀವು ಹೋಮಿಯೋಪತಿಯಲ್ಲಿ ಸ್ನಾತಕೋತ್ತರ ಪಡೆದಿರಬೇಕು. ಜೊತೆಗೆ ಈ ಕ್ವಾಲಿಫಿಕೇಶನ್ಸ್ ಏನಪ್ಪ ಅಂದ್ರೆ ಸೆಂಟ್ರಲ್ ಕೌನ್ಸಿಲ್ ಆಕ್ಟ್ 1973 2ನೇ ಶೆಡ್ಯೂಲ್ ಒಳಗೆ ಇರಬೇಕಾಗುತ್ತೆ. ಅಥವಾ ನೀವು ಸ್ನಾತಕೋತ್ತರ ಪದವಿಯನ್ನ ಕನ್ಸರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಮಾಡಿರ್ಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ 5 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಆರ್ ಲೆಕ್ಚರರ್ ಫಿಸಿಯೋಲಜಿ ಇನ್ಕ್ಲೂಡಿಂಗ್ ಬಯೋಕೆಮಿಸ್ಟ್ರಿ ಡೈರೆಕ್ಟರ್ ಆಫ್ ಆಯುಷ್. ಸೊ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡೋದಾದ್ರೆ ಮೊದಲು ನೋಡ್ರಿ ಪೇ ಸ್ಕೇಲ್ 10 ಇರುತ್ತೆ. ವಯೋಮಿತಿ 40 ವರ್ಷ ಇರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಕೂಡ ಏನಪ್ಪ ಅಂದ್ರೆ ಹೋಮಿಯೋಪತಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮಾಡಿರ್ಬೇಕು. ಜೊತೆಗೆ ನೀವೇನ್ ಪದವಿಯನ್ನ ಪಡಿತಿರಲ್ಲ ಅದು ಸೆಂಟ್ರಲ್ ಕೌನ್ಸಿಲ್ ಆಕ್ಟ್ 1973 2ನೇ ಶೆಡ್ಯೂಲ್ ಒಳಗಡೆ ಇರಬೇಕಾಗತ್ತೆ. ನೆಕ್ಸ್ಟ್ 4 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಲೆಕ್ಚರರ್ ಪ್ಯಾಥಾಲಜಿ ಆರ್ ಮೈಕ್ರೋಬಯಾಲಜಿ. ಸೊ ಇಲ್ಲಿ ಕೂಡ ನೋಡ್ರಿ ಸೇಮ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಪೇ ಸ್ಕೇಲ್ ಎಲ್ಲ ಸೇಮ್ ಇರುತ್ತೆ. Next 8 vacancies for the post of assistant lecturer Repository, Directorate of Ayush, Department of Health and Family Welfare, Government of National Capital Territory. ಲೆವೆಲ್ 10 ಒಳಗೆ ನಿಮಗೆ ಏನಪ್ಪಾ ಅಂದ್ರೆ ಪೇ ಸ್ಕೇಲ್ ಅಲ್ಲಿ ಸ್ಯಾಲರಿನ ಕೊಡ್ತಾರೆ. 40 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಕ್ವಾಲಿಫಿಕೇಶನ್ಸ್ ಹೋಮಿಯೋಪತಿಯಲ್ಲಿ ನೀವು ಸ್ನಾತಕೋತ್ತರ ಪದವಿನ ಪಡೆದಿರಬೇಕು. ಜೊತೆಗೆ ಇದು ಸೆಂಟ್ರಲ್ ಕೌನ್ಸಿಲ್ ಆಕ್ಟ್ 1973 ಯ ಸೆಕೆಂಡ್ ಶೆಡ್ಯೂಲ್ ಒಳಗಡೆ ಇರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, 4 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಲೆಕ್ಚರ್ ಸರ್ಜರಿ. ಸೊ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಪ್ಪಾ ಅಂದ್ರೆ ಫಸ್ಟ್ ಪೋಸ್ಟ್ ಗ್ರಾಜುಯೇಟ್ ಸ್ನಾತಕೋತ್ತರ ಪದವಿನ ಪಡೆದಿರಬೇಕು ಹೋಮಿಯೋಪತಿಯಲ್ಲಿ. ಜೊತೆಗೆ ಇದು ಸೆಕೆಂಡ್ ಶೆಡ್ಯೂಲ್ ಸೆಂಟ್ರಲ್ ಕೌನ್ಸಿಲ್ ಆಕ್ಟ್ 1973 ಪ್ರಕಾರ ಸೆಕೆಂಡ್ ಶೆಡ್ಯೂಲ್ ಒಳಗಡೆ ಇರಬೇಕು. ಅಥವಾ ಕನ್ಸರ್ನ್ಡ್ ಸರ್ಜರಿ ಒಳಗೆ ನೀವೇನ್ ಮಾಡಿರ್ಬೇಕಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಪಡೆದಿರ್ಬೇಕಾಗತ್ತೆ. ಸೊ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 10/6/2023 ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ಸ್ ಎಂಡ್ ಆಗೋದು 29/6/2023. ಅದೇ ತರ ನೋಡ್ರಿ, ಕಂಪ್ಲೀಟ್ ಆನ್ಲೈನ್ ಅಪ್ಲಿಕೇಶನ್ಸ್ ಪ್ರಿಂಟ್ ಮಾಡಕ್ಕಿರುವಂತ ಕೊನೆಯ ದಿನಾಂಕ 30/6/2023. ಆನ್ಲೈನ್ ಅಪ್ಲಿಕೇಶನ್ಸ್ ನ ನೀವೇನಪ್ಪ ಅಂದ್ರೆ UPSC ಆಫಿಷಿಯಲ್ ವೆಬ್ಸೈಟ್ ಆದಂತ www.upsconline.nic.in ಮೂಲಕನೇ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಇಲ್ಲಿ ₹25 ಇರುತ್ತೆ. ಜೊತೆಗೆ ಇಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ, SC/ST ಪರ್ಸನ್ಸ್ ಗೆ, ಮತ್ತೆ ಏನಪ್ಪಾ ಅಂದ್ರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಇರಲ್ಲ. ಯಾರಿಗೆ? ಮಹಿಳೆಯರಿಗೆ, SC/ST ಅಭ್ಯರ್ಥಿಗಳಿಗೆ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಇರಲ್ಲ. ಇದು ಬಿಟ್ಟು ಎಲ್ಲಾ ಅಭ್ಯರ್ಥಿಗಳಿಗೆ ₹25 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದನ್ನ ನೀವೇನಪ್ಪ ಅಂದ್ರೆ ಆನ್ಲೈನ್ ಆದ್ರೂ ಪೇ ಮಾಡಬಹುದು, ಆಫ್ಲೈನ್ ಆದ್ರೂ ಪೇ ಮಾಡಬಹುದು. ಆನ್ಲೈನ್ ಪೇ ಮಾಡ್ತೀರ ಅಂದ್ರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ವೀಸಾ, ಮಾಸ್ಟರ್, ರೂಪೇ ಯೂಸ್ ಮಾಡ್ಕೊಂಡು ಮಾಡಬಹುದು. UPI ಪೇಮೆಂಟ್ ಯೂಸ್ ಮಾಡ್ಕೊಂಡು ಮಾಡಬಹುದು. ಆಫ್ಲೈನ್ ಮಾಡ್ತೀರ ಅಂದ್ರೆ SBI ಚಾನಲ್ ಅನ್ನ ಜನರೇಟ್ ಮಾಡ್ಕೊಂಡು ನಿಯರೆಸ್ಟ್ SBI ಬ್ರಾಂಚ್ ಮೂಲಕ ನೀವು ಕಟ್ಟಬೇಕಾಗತ್ತೆ. ಜೊತೆಗೆ ನೋಡ್ರಿ, ಕೆಲವೊಂದ್ ಕಡೆ ಏನ್ ಮಾಡಿರ್ತಾರೆ ಅಂದ್ರೆ ಕನ್ಸರ್ನ್ ಏನು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ವಯೋಮಿತಿ ಸಡಲಿಕೆ ಇರುತ್ತಲ್ಲ ಆತರ ವಯೋಮಿತಿ ಸಡಲಿಕೆನು ಕೂಡ ಕೊಡ್ತಾ ಹೋಗ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ, ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಇದು ಏನಪ್ಪಾ ಅಂದ್ರೆ UPSC ಅವರು ಬಿಟ್ಟಿರುವಂತ ಇತ್ತೀಚಿನ ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ನೋಡಾಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗಾರ್ಥ ಕಾರ್ಯಕ್ರಮ. ಥ್ಯಾಂಕ್ ಯು.